ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಜುಲೈ 27. ಮೈಸೂರಿನ ಕೆಸಿ ಬಡಾವಣೆಯ ಲಲಿತಾದ್ರಿಪುರ ರಸ್ತೆ ಬಳಿ ಇರುವ ಕರುಣಾ ಟ್ರಸ್ಟ್ ನಿರ್ಗತಿಕ ಮಾನಸಿಕ ಅಸ್ವಸ್ಥ ಮಹಿಳೆಯರ ಆರೈಕೆ ಕೇಂದ್ರದ ಆವರಣದಲ್ಲಿ ಕುಡುಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಟ್ರಸ್ಟ್ನ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಅಂಗವಾಗಿ ಆರೈಕೆ ಕೇಂದ್ರ ಮಹಿಳೆಯರಿಗೆ ಮಧ್ಯಾಹ್ನದ ಊಟವನ್ನು ನೀಡುವ ಮೂಲಕ ವರ್ಧಂತಿ ಮಹೋತ್ಸವವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕುಡುಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎಂಕೆ ಮಹಾದೇವು, ಸಲಹೆಗಾರರಾದ ಜಿ ಮಹಾದೇವು, ಮಾಲೆ ಗುರುಗಳಾದ ಗೋಪಮ್ಮ, ಮಹಿಳಾ ಸದಸ್ಯರಾದ ನಾಗರತ್ನ, ಸದಸ್ಯರುಗಳಾದ ಮಂಜಣ್ಣ ಬಸಪ್ಪರವರು ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಕುಡುಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆಯ ಸೇವಾ ಟ್ರಸ್ಟ್ ವತಿಯಿಂದ ಈ ದಿನ ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನ ಅಂಗವಾಗಿ ಕರುಣಾಕರ ಟ್ರಸ್ಟಿಗೆ ನಮ್ಮ ಪದಾಧಿಕಾರಿಗಳಾದ ನಮ್ಮ ಸಲಹೆಗಾರರಾದ ಜಿ ಮಹಾದೇವರವರು ಹಾಗೂ ಮಾಲೆ ಗುರುಗರಲ್ಲಾದಂಥ ನಮ್ಮ ಗೋಪಮ್ಮಜ್ಜಿ ಇರ್ಬೋದು, ಮತ್ತು ಖಜಾಂಚಿಯಾದ ಮಹದೇಶ್ವರವರು, ಮತ್ತು ನಮ್ಮ ಪಾದಯಾತ್ರೆಯ ಸದಸ್ಯರುಗಳಾದಂಥ ಮಂಜಣ್ಣ ಮತ್ತು ಬಸಪ್ಪ ಮತ್ತು ನಾಗರತ್ನಂಬವರವರೆಲ್ಲ ಮತ್ತು ಇನ್ನೂ ಹಲವರು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಕಾರಣ ಇಷ್ಟೇ, ಇವತ್ತು ಅಮ್ಮನವರ ಜನ್ಮದಿನ ಅಂಗವಾಗಿ ಎಲ್ಲ ಕಡೆ ಕೂಡ ವಿವಿಧವಾದ ಪ್ರಸಾದಗಳನ್ನೆಲ್ಲ ಹಂಚ್ತಾ ಇದ್ದಾರೆ. ಕೆಲವು ಕಡೆ ಎಲ್ಲ ನಿಮಗೆ ಗೊತ್ತು, ಮನೆಯಿಂದ ಬರೋರು ಯಾರೂ ಕೂಡ ಹೊಟ್ಟೆ ಹಸಿದಿಂದ ಬರಲ್ಲ, ಅಲ್ಲೇ ಊಟ ಮಾಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಪ್ರಸಾದಕ್ಕಾಗಿ ತಗೊಂಡು ಕೆಲವರೆಲ್ಲ ಅರ್ಧಂಬರ್ಧಂ ತಿಂದುಬಿಟ್ಟು ಅಲ್ಲೆಲ್ಲ ಚೆಲ್ಬಿಟ್ಟು ತುಂಬ ಗಲೀಜು ಮಾಡ್ಕೊಂಡು ಹೋಗೋದೆಲ್ಲ ನೋಡ್ತಾ ಇದ್ದೀವಿ. ನಾವು ಅದಕ್ಕೆ ಪ್ರತಿ ವರ್ಷ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಈ ಕರುಣಾಕರ ಟ್ರಸ್ಟಿಗೆ ಬಂದು ಎಲ್ಲರಿಗೂ ಕೂಡ ಹೋಳಿಗೆ ಊಟ ಹಾಕಿ ನಾವು ಕೂಡ ಅವ್ರ ಜೊತೇಲಿ ಹೋಳಿಗೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಜವಾದ ಒಂದು ಅಮ್ಮನ ಒಂದು ಜನ್ಮದಿನ ಅಂಗವಾಗಿ ನಾವು ಹಸಿದವರಿಗೆ ಒಂದು ರುಚಿಕರವಾದ ಒಂದು ಅಡುಗೆ ಮಾಡುವ ಮುಖಾಂತರ ಅವರ ಮುಖದಲ್ಲಿ ನಾವು ದೇವರು ಕಾಣ್ತಾ ಇದ್ದೀವಿ. ನಿಮಗೆ ಗೊತ್ತು, ನಾವು ದಿನನಿತ್ಯ ಕೂಡ ನಾವು ಮನೆಯಲ್ಲಿರೋರು ರುಚಿ ರುಚಿಕರವಾದ ಅಡುಗೆ ಮಾಡಿ ತಿಂತೀವಿ. ಆದರೆ ನಿರ್ಗತ ಕೇಂದ್ರಗಳಲ್ಲಿ ನಿಗಮಿತವಾದ ಒಂದು ಅಡುಗೆ ಇರುತ್ತೆ. ಅವ್ರಿಗೆ ಈ ಥರ ಒಂದು ವಿಶೇಷವಾದ ಒಂದು ಅಡುಗೆ ಹಾಕುವಾಗ ಅವರಲ್ಲಿ ನಾವು ದೇವರು ಕಾಣ್ಬೋದು. ಹಂಗಾಗಿ ನಾವು ಪ್ರತಿ ವರ್ಷ ಕೂಡ ನಾವು ಈ ಒಂದು ಕೇಂದ್ರಕ್ಕೆ ಬಂದು ಅವ್ರ ಜೊತೇಲಿ ನಾವು ಹೋಳಿಗೆ ಊಟ ಮಾಡಿ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಾವು ಜೊತೆಯಲ್ಲಿ ನಾವು ದಾನಿಗಳಿಗೆ ಕೂಡ ಕೇಳ್ಕೊಳ್ಳೋದು ಇಷ್ಟೇ, ನಾವು ಅಲ್ಲಿ ನಾವು ಮಾಡುವಂಥ ಒಂದು ಅರ್ಧ ಭಾಗ ಅಂತ ನಿಂತ ಈ ಥರ ನಿರ್ಗತಿ ಕೇಂದ್ರಗಳಿಗೆ ಹೋಗಿ ನಾವೊಂದು ಅವ್ರ ಜೊತೆ ಒಳ್ಳೆ ಊಟ ಮಾಡಿಸುವಾಗ ನಿಜವಾದ ಒಂದು ದೇವರಿಗೆ ಕೃಪಕ್ಕೆ ಪಾತ್ರರಾಗ್ತೀವಿ. ಹಾಗೆ ಇದೇ ಆಷಾಢ ಶುಕ್ರವಾರ ಕೊನೆಯ ವಾರ 8ನೇ ತಾರೀಕು ಆದಮೇಲೆ ಬರುವಂಥ ಭಾನುವಾರದಲ್ಲಿ ನಮ್ಮ ಕುಡುಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರಾ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ನಮ್ಮ ಶ್ಯಾಮ್ ಭಟ್ರು ಮತ್ತು ಅಮೃತಾನಂದ ಮಯ ಕಡೆಯಿಂದ ಗುರುಗಳು ಅವರೆಲ್ಲ ಬಂದು ಒಂದು ಉದ್ಘಾಟನೆ ಮಾಡುವ ಮುಖಾಂತರ ಮೆಟ್ಲು ಕ್ಲೀನಿಂಗ್ ಕಾರ್ಯಕ್ರಮ ಒಂದು ಇಟ್ಕೊಂಡಿದ್ದೀವಿ. ಇದಕ್ಕೆ ಬರೀ ನಾವು ಸರ್ಕಾರನೇ ಹೊರೆ ಮಾಡಿದ್ರೆ ಆಯ್ಕಿಲ್ಲ. ನಿಮ್ಗೆ ಗೊತ್ತು, ಈ ಒಂದು ಹಬ್ಬದ ದಿನದಲ್ಲಿ ಲಕ್ಷಾಂತರ ಜನ ಬಂದು ಬೆಟ್ಟಕ್ಕೆ ಬಂದು ಭೇಟಿ ಕೊಟ್ಬಿಟ್ಟು ಹೋಗ್ತಾರೆ. ಎಷ್ಟೋ ಗಲೀಜನ ಅಲ್ಲಿ ಇರುವಂಥ ಕಾರ್ಮಿಕರಾಗಲಿ ಅಥವಾ ನಗರ ಪಾಲಿಕೆ ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಆಗಲಿ ಒಬ್ಬ ಅವರೇ ನಂಬಿದ್ರೆ ಆಯ್ಕಿಲ್ಲ. ನಮ್ಮಂಥ ಸಂಘ ಸಂಸ್ಥೆಗಳೆಲ್ಲ ಸೇರಿ ಒಂದು ಕ್ಲೀನ್ ಮಾಡುವಾಗ ನಮ್ಮ ಒಂದು ಬೆಟ್ಟನ ಮತ್ತು ಒಂದು ಪರಿಸರವನ್ನು ನಾವು ಸ್ವಚ್ಛತೆ ಕಾಪಾಡ್ಬೋದು. ಈ ಒಂದು ಕಾರ್ಯಕ್ರಮ ಕೂಡ ನಾವು ಎಲ್ಲರೂ ಕೂಡ ಭಾಗವಹಿಸಬೇಕಾಗಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಎಂ ಮಹಾದೇವ್ ಅಂತ, ಕುಡುಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆಯ ಸೇವಾ ಟ್ರಸ್ಟ್ ಅಧ್ಯಕ್ಷರು. ನಮ್ಮ ಪಾದಯಾತ್ರೆಯ ಟ್ರಸ್ಟ್ ವತಿಯಿಂದ ಇವತ್ತು ಈ ಹೋಳಿಗೆ ಊಟದ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯ ಮಾಡಿದಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಸದಸ್ಯರಿಗೂ ನಮ್ಮ ಇತರೆ ಎಲ್ಲ ಒಂದು ಸಾರ್ವಜನಿಕರಿಗೂ ಒಳ್ಳೆ ಶುಭ ಕೋರಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಹಾಗೆಯೇ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತೊಮ್ಮೆ ಇಂಥ ಮುಂದಿನ ಚಾಮುಂಡಿ ಬೆಟ್ಟದ ಮೆಟ್ಲನ್ನು ಶುದ್ಧೀಕರಿಸುವ ಕಾರ್ಯಕ್ರಮ ಇದೆ 4ನೇ ತಾರೀಕು ಮುಂದಿನ ತಿಂಗಳು ಭಾನುವಾರ. ಆ ದಿನ ಬೆಳಿಗ್ಗೆ 8 ಗಂಟೆಗೆ ಎಲ್ಲರೂ ತಪ್ಪದೇ ಬಂದು ಆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ, ನಮ್ಮ ಹೆಸರು ಜಿ ಮಹಾದೇವ ಅಂತ, ಈ ಟ್ರಸ್ಟ್ನ ಸಲಹೆಗಾರರಾಗಿ ಇದ್ದೇವೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ.
ಶ್ರೀಗರಿ ನಿಮ್ಮ ಮನದಾಳದ ಗರಿ.